दर्शन उमापति मनस्ताप के दोड्ड मने आस्ती कारणवायिता अन्नुवंत प्रश्ने इदे। दर्शन मते उमापति मनस्ताप के दोड्ड मने आस्ती कारण आयिता। पुनीत राजकुमार बळियिंद आस्ती खरीदिसिद्रु निर्मापक उमापति आ आस्तियन्न नट दर्शन ननगे कोडु अंत केळिद्रु। अदन्न कोडोदिल्ल अंत दर्शन गे उमापति अवरु हेळिर्तारे। ಈ ಬಗ್ಗೆ ಬೆಂಗಳೂರಿನಲ್ಲಿ ನಿರ್ಮಾಪಕ ಉಮಾಪತಿ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ। ಹಾಗಾದ್ರೆ ಮನಸ್ತಾಪ ಬಂದಿದ್ದು ಇದೇ ವಿಚಾರಕ್ಕ ನಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ ಆಗಿರಲಿಲ್ಲ। ಆ ಆಸ್ತಿ ಪುನೀತ್ ರಾಜಕುಮಾರ್ ರಾಘವೇಂದ್ರ ರಾಜಕುಮಾರ್ ಅವರದ್ದು। ಆಸ್ತಿ ಕೊಟ್ಟಿಲ್ಲ ಅಂತ ದರ್ಶನ್ ಕೋಪ ಮಾಡಿಕೊಂಡಿಲ್ಲ ಅನ್ನಿಸುತ್ತೆ ಅಂತ ಉಮಾಪತಿ ಅವರು ಹೇಳಿದ್ದಾರೆ। ನಮ್ಮಿಬ್ಬರ ಮಧ್ಯೆ ಆಸ್ತಿ ವಿಚಾರ ಬಂದಿದ್ದ ನಿಜ, ಈ ವಿಚಾರ ಪ್ರಸ್ತಾಪ ಆಗಿದೆ ನಿಜ, ನಾನು ಆಸ್ತಿ ಕೊಡೋದಿಲ್ಲ ಅಂತ ಹೇಳಿರೋದು ಸಹ ನಿಜ, ಅವರು ಕೇಳಿದ್ರು ಆದ್ರೆ ನಾನು ಕೊಡೋಲ್ಲ ಅಂತ ಹೇಳಿರೋದು ನಿಜ, ಅದಕ್ಕೆ ಅವರು ಬೇಜಾರಾಗಿಲ್ಲ ಅಂತ ಅಂದುಕೊಂಡಿದ್ದೀನಿ ಅಂತ ಉಮಾಪತಿ ಅವರು ಹೇಳಿದ್ದಾರೆ। ಬೆಂಗಳೂರಲ್ಲಿ ನಿರ್ಮಾಪಕ ಉಮಾಪತಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ। ಹಾಗಾದ್ರೆ ಈ ದೊಡ್ಡ ಮನೆ ಆಸ್ತಿ ವಿಚಾರ ಹಾಗಾದ್ರೆ ಕಾರಣ ಆಯ್ತಾ ಇವರಿಬ್ಬರ ನಡುವಿನ ಮನಸ್ತಾಪಕ್ಕೆ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ। ಪುನೀತ್ ರಾಜಕುಮಾರ್ ಬಳಿ ಇದ್ದಂತ ಆಸ್ತಿಯನ್ನ ಖರೀದಿ ಮಾಡಿದ್ರು ನಿರ್ಮಾಪಕರಾದಂತ ಉಮಾಪತಿ ಅವರು, ಆದ್ರೆ ಆ ಆಸ್ತಿಯನ್ನ ನಟ ದರ್ಶನ್ ಅವರು ನಾನು ಕೊಡು ಅಂತ ಕೇಳಿದ್ದಾರೆ, ಆದ್ರೆ ಉಮಾಪತಿ ಅವರು ಇಲ್ಲ ಆಗಲ್ಲ ಅಂತ ಹೇಳಿದ್ದಾರೆ। ಈ ವಿಚಾರವನ್ನ ಇವತ್ತು ಉಮಾಪತಿ ಅವರು ಪ್ರಸ್ತಾಪ ಮಾಡಿದ್ದು, ಆದ್ರೆ ಅದಕ್ಕೆ ದರ್ಶನ್ ಅವರೇನು ಬೇಜಾರ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಅಂತ ಹೇಳಿದ್ದಾರೆ। ಆದ್ರೆ ನಿಜಕ್ಕೂ ಸಹ ದರ್ಶನ್ ಅವರಿಗೆ ಆ ವಿಚಾರ ಬೇಜಾರ್ ಆಗಿದೆಯಾ, ಇದೆ ವಿಚಾರಕ್ಕಾಗಿ ಇವರಿಬ್ಬರ ನಡುವೆ ಮನಸ್ತಾಪ ಆಗಿದೆ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು। ಯಾಕಂದ್ರೆ ದರ್ಶನ್ ಅವರು ಕೇಳಿದಂತ ಸಂದರ್ಭದಲ್ಲಿ ಉಮಾಪತಿ ಅವರು ಆಗಲ್ಲ ಅಂತ ಹೇಳಿದ್ದಾರೆ। ಈ ಬಗ್ಗೆ ಬೆಂಗಳೂರಲ್ಲಿ ನಿರ್ಮಾಪಕ ಉಮಾಪತಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ। ನಮ್ಮಿಬ್ಬರ ಮಧ್ಯೆ ಏನೂ ಸಹ ಸಮಸ್ಯೆ ಆಗಿರಲಿಲ್ಲ, ಆ ಆಸ್ತಿ ಪುನೀತ್ ರಾಜಕುಮಾರ್ ಹಾಗೆ ರಾಘವೇಂದ್ರ ರಾಜಕುಮಾರ್ ಅವರದ್ದು, ಅದನ್ನ ನಾನು ಖರೀದಿ ಮಾಡಿದ್ದೆ, ಆಸ್ತಿ ಅವರು ಸಹ ಕೇಳಿದ್ರು ನನಗೆ ಕೊಡು ಅಂತ, ಆದ್ರೆ ದರ್ಶನ್ ಅವರಿಗೆ ನಾನು ಆಗಲ್ಲ ಅಂತ ಹೇಳಿದ್ರೆ, ಆದ್ರೆ ಆಸ್ತಿ ಕೊಟ್ಟಿಲ್ಲ ಅಂತ ದರ್ಶನ್ ಅವರು ಕೋಪ ಮಾಡ್ಕೊಂಡಿಲ್ಲ ಅನ್ನಿಸುತ್ತೆ ಅಂತ ಹೇಳಿದ್ದಾರೆ। ಉಮಾಪತಿ ಅವರಿಗೂ ಸಹ ಸ್ಪಷ್ಟನೆ ಇಲ್ಲ ಅಂತ ಕಾಣಿಸುತ್ತೆ, ಬೇಜಾರ್ ಆಗಿದಾರೋ ಇಲ್ವೋ ಅಂತ, ಹಾಗಾಗಿ ಕೋಪ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಅಂತ ಉಮಾಪತಿ ಅವರು ಇವತ್ತು ಈ ವಿಚಾರವನ್ನ ಸಹ ಪ್ರಸ್ತಾಪ ಮಾಡಿದ್ದಾರೆ। ಎಸ್ ನಮ್ಮಿಬ್ಬರ ಮಧ್ಯೆ ಆದ್ರೆ ಈ ಆಸ್ತಿ ವಿಚಾರ ಬಂದಿರೋದು ನಿಜ, ಹೀಗೆ ಆಸ್ತಿಯನ್ನ ಕೊಡು ಅಂತ ಕೇಳಿದ್ರು ನನ್ನ ಬಳಿ, ಆದ್ರೆ ನಾನು ಆಗಲ್ಲ ಅಂತ ಹೇಳಿದ್ದೆ, ನಾನು ಆಸ್ತಿ ಕೊಡೋದಿಲ್ಲ ಅಂತ ಹೇಳಿರೋದು ನಿಜ, ಈ ವಿಚಾರ ಬಂದಿದ್ದು ನಿಜ, ಅದಕ್ಕೆ ಅವರು ಬೇಜಾರಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಇದು ಉಮಾಪತಿಯವರು ಅಂದ್ಕೊಂಡಿರೋದನ್ನ ಹೇಳ್ತಾ ಇದ್ದಾರೆ, ಅವ್ರು ಬೇಜಾರ್ ಆಗಿಲ್ಲ ಅಂತ ಅನ್ಸುತ್ತೆ ಅಂತ ಉಮಾಪತಿ ಅವ್ರು ಹೇಳ್ತಾ ಇದ್ದಾರೆ। ಆದ್ರೆ ಈಗಿರುವಂಥದ್ದು ಇವರಿಬ್ಬರ ನಡುವೆ ಈ ಮನಸ್ತಾಪಕ್ಕೆ ಇದೇ ಒಂದು ವಿಚಾರ ಹಾಗಾದ್ರೆ ಕಾರಣ ಆಯ್ತಾ? ತುಂಬಾ ಕ್ಲೋಸ್ ಆಗಿದ್ದಂಥವ್ರು ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಉಮಾಪತಿಯವರು ಸಹ ಆಗಲ್ಲ ಅಂತ ಹೇಳ್ಬಿಟ್ರು, ಹಾಗಾಗಿ ದರ್ಶನ್ ಅವರಿಗೆಲ್ಲ ಒಂದ್ ಕಡೆ ಹಾಗಾದ್ರೆ ಬೇಜಾರಾಯ್ತಾ ಈ ವಿಚಾರ ಅನ್ನೋದು ಸಹ ಈಗಿರುವಂತಹ ಪ್ರಶ್ನೆ। ಆದ್ರೆ ಉಮಾಪತಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಜಾರ್ ಆಗಿಲ್ಲ ಅಂತ ಅನ್ಸುತ್ತೆ ಅಂತ ಸಹ ಹೇಳಿರುವಂಥದ್ದು। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್। ಅರುಣ್, ಇದೀಗ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಮನಸ್ತಾಪ ಆಗಿದೆಯಾ ಇವರಿಬ್ರು ಮಧ್ಯೆ ಅಂತ, ಯಾಕಂದ್ರೆ ಉಮಾಪತಿ ಅವರು ಇವತ್ತು ಹೇಳಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಈ ತರದೊಂದು ಪ್ರಶ್ನೆ ಸಹ ಮೂಡುತ್ತೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗೂ ಪ್ರಗತಿ ಏನಂದ್ರೆ, ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಏನು ಆಸ್ತಿ ಖರೀದಿ ವಿಚಾರ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಿರ್ಮಾಪಕ ಉಮಾಪತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ನಮ್ಮಿಬ್ಬರ ಮಧ್ಯೆ ಏನೋ ಸಮಸ್ಯೆ ಆಗಿರಲಿಲ್ಲ, ಆಸ್ತಿ ವಿಚಾರವಾಗಿ ನನ್ನ ಬಳಿ ದರ್ಶನ್ ಅವರು ಕೇಳಿದ್ರು, ಆದ್ರೆ ನಾನು ಅದನ್ನ ಕೊಡೋದಿಲ್ಲ ಅಂತ ಹೇಳಿದ್ದೆ। ಅಲ್ಲಿಗೆ ದರ್ಶನ್ ಅವರು ಸುಮ್ಮನಾಗಿದ್ರು, ಯಾಕಂದ್ರೆ ಆಸ್ತಿ ಪುನೀತ್ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸೇರಿದ್ದಾಗಿತ್ತು, ಹಾಗಾಗಿ ದೊಡ್ಡ ಮನೆಯವರ ಆಸ್ತಿ ಅದು, ಹಾಗಾಗಿ ನಾನು ಅದನ್ನ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ। ಆ ನಿಟ್ಟಿನಲ್ಲಿ ದರ್ಶನ್ ಅವರು ಸುಮ್ಮನೆ ಇದ್ರು, ಯಾವುದೇ ರೀತಿಯಾದಂತಹ ಕೋಪವನ್ನು ಮಾಡ್ಕೊಂಡಿರ್ಲಿಲ್ಲ, ಹಾಗೂ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತ ಜಗಳ ಆಗಿಲ್ಲ। ಯಾಕಂದ್ರೆ ಆಸ್ತಿ ಮಧ್ಯೆ ಏನು ವಿಚಾರ ಅಂದ್ರೆ ಆಸ್ತಿ ವಿಚಾರ ಬಂದಿದ್ದು ನಮ್ಮಿಬ್ಬರ ಮಧ್ಯೆ ನಿಜ, ಆದ್ರೆ ಯಾವುದೇ ರೀತಿಯಾಗಿ ನಾವು ಅಸಮಾಧಾನಗೊಂಡಿದ್ದಿಲ್ಲ, ಹಾಗೂ ನನ್ನ ಮೇಲೆ ದರ್ಶನ್ ಅವರು ಯಾವುದೇ ರೀತಿಯಾದಂತ ಕೋಪವನ್ನು ಮಾಡ್ಕೊಂಡಿಲ್ಲ। ನಾನು ಯಾವಾಗ್ಲೂ ದರ್ಶನ್ ಅವ್ರ ಪರವಾಗಿ ಇದ್ದೀನಿ, ಆದ್ರೆ ಆಸ್ತಿ ವಿಚಾರಕ್ಕೋಸ್ಕರ ನಾನು ದರ್ಶನ್ ಅವ್ರನ್ನ ಬಿಟ್ಕೊಡೋದಿಲ್ಲ। ಯಾಕಂದ್ರೆ ನಾನು ಆಸ್ತಿಯನ್ನ ಕೊಡೋದಿಲ್ಲ ಅಂದಿದ್ದಕ್ಕೆ ಅವರು ಸುಮ್ಮನಾಗಿದ್ರು ಹೊರತು ಯಾವುದೇ ರೀತಿಯಾದಂತ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇಲ್ಲ ಅಂತ ಈಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು। ಎಲ್ಲೊಂದ್ ಕಡೆ ನೋಡಿದ್ರೆ ಇಲ್ಲಿ ಉಮಾಪತಿ ಅವರು ದರ್ಶನ್ ಅವರ ಪರವಾಗಿದ್ದಾರೆ, ಯಾವುದೇ ರೀತಿಯಾದಂತ ಅಂದ್ರೆ
ಆದ್ರೆ ದರ್ಶನ್ ಅವರನ್ನ ಬಿಟ್ಕೊಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇಲ್ಲ ಯಾಕಂದ್ರೆ ಅವರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಬೇಜಾರಾಗಿದ್ದಿಲ್ಲ ನಮ್ಮ ಮಧ್ಯೆ ಏನೇನು ನಡೆದಿಲ್ಲ ಆಸ್ತಿ ವಿಚಾರ ಬಿಟ್ರೆ ಅಂದ್ರೆ ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ಕೇಳಿದ್ರೆ ಅದನ್ನ ನಾನು ಕೊಡೋದಿಲ್ಲ ಅಂತ ಹೇಳಿದ್ದೆ ಹಾಗಾಗಿ ದರ್ಶನ್ ಅವರು ಅದನ್ನ ಯಾರಿಗೂ ಕೊಡಬೇಡಿ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಮಗೆ ಮತ್ತೆ ಈ ಆಸ್ತಿ ವಿಚಾರವನ್ನು ಬಿಟ್ರೆ ಯಾವುದೇ ರೀತಿಯಾದಂತ ವೈಮನಸ್ಸಿಲ್ಲ ನಾವಿಬ್ರು ಚೆನ್ನಾಗಿ ಇದೀವಿ ಅಂತ ಒಂದು ಮಾತನ್ನ ಇಲ್ಲಿ ಉಮಾಪತಿ ಅವರು ಹೇಳ್ತಾ ಇರುವಂತದ್ದು ಪ್ರಗತಿ ಇನ್ನು ಅರುಣ್ ಎಷ್ಟು ದಿನಗಳ ಹಿಂದೆ ಈ ಒಂದು ಆಸ್ತಿ ವಿಚಾರ ಪ್ರಸ್ತಾಪ ಆಗಿತ್ತಂತೆ ಇದರ ಬಗ್ಗೆ ಮಾತುಕತೆ ಆಗಿತ್ತಂತೆ ಅದರ ಬಗ್ಗೆ ಏನಾದರೂ ಹೇಳಿದ್ರಾ ಖಂಡಿತವಾಗಿ ಪ್ರಗತಿ ಏನಂದ್ರೆ ಕೆಲವು ದಿನಗಳ ಹಿಂದೆ ಈಗ ಉಮಾಪತಿ ಅವರು ಒಂದು ಆಸ್ತಿ ವಿಚಾರ ಏನಿತ್ತು ಈ ಆಸ್ತಿ ವಿಚಾರ ಅಂದ್ರೆ ಆ ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ದರ್ಶನ್ ಅವರು ಕೇಳಿರ್ತಾರೆ ಆದ್ರೆ ಇಲ್ಲಿ ಉಮಾಪತಿ ಅವರು ದೊಡ್ಡ ಮನೆಯವರ ಆಸ್ತಿ ಆಗಿರೋದ್ರಿಂದ ಅದು ನಾನು ಖರೀದಿ ಮಾಡಿರೋದ್ರಿಂದ ಅದನ್ನ ನಾನು ಕೊಡೋದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಇಷ್ಟಪಟ್ಟು ತಗೊಂಡಿರುವಂತ ಒಂದು ಆಸ್ತಿ ಇದು ಹಾಗಾಗಿ ನಾನು ಅದನ್ನ ಮಾರೋದಿಲ್ಲ ಅಂತ ಹೇಳಿದ್ದೆ ಹಾಗಾಗಿ ದರ್ಶನ್ ಅವರು ಯಾವುದೇ ರೀತಿಯಾದಂತ ಸಮಾಧಾನಗೊಳ್ಳದೇನೆ ಆಯ್ತು ಸರಿ ಬಿಡು ಯಾವುದೇ ನಿನ್ನ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು ಹೀಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಮತ್ತೆ ವೈಮನಸ್ಸಿಲ್ಲ ಯಾಕಂದ್ರೆ ಈ ರೀತಿಯಾದಂತ ಒಂದು ಗೊಂದಲಗಳು ಈಗ ಯಾಕೆ ಸೃಷ್ಟಿ ಆಗ್ತಾ ಇದಾವೆ ಅನ್ನೋದು ಗೊತ್ತಾಗ್ತಿಲ್ಲ ಆದ್ರೆ ದರ್ಶನ್ ಅವರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿಯಾದಂತ ವೈಮನಸ್ಸಿಲ್ಲ ಜೊತೆಗೆ ನಾವಿಬ್ರು ಚೆನ್ನಾಗಿ ಇದೀವಿ ಅಂತ ಅನ್ನುವಂತ ಒಂದು ಮಾತುಗಳನ್ನು ಅವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇರುವಂತದ್ದು ಪ್ರಗತಿ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಎಸ್ ಇದು ನಮ್ಮಿಬ್ಬರ ಮಧ್ಯೆ ಆಸ್ತಿ ವಿಚಾರ ಬಂದಿದ್ದ ನಿಜ ಅಂತ ಉಮಾಪತಿ ಅವರೇ ಹೇಳಿರುವಂತಹ ಮಾತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಸ್ತಿ ವಿಚಾರವನ್ನ ಸಹ ತೆಗೆದುಕೊಂಡು ಬರ್ತಾ ಇದ್ದಾರೆ ಯಾಕೆ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಈ ಆಸ್ತಿಯನ್ನ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಹತ್ರ ದರ್ಶನ್ ಅವರು ಕೇಳಿದ್ರು ನನಗೆ ಈ ಆಸ್ತಿಯನ್ನ ಕೊಡು ಅಂತ ಆದರೆ ನಾನು ಇದು ದೊಡ್ಡ ಮನೆ ಆಸ್ತಿ ಆಗಿರೋದ್ರಿಂದ ಅಂದರೆ ಪುನೀತ್ ರಾಜ್ಕುಮಾರ್ ಹಾಗೆ ರಾಘವೇಂದ್ರ ರಾಜ್ಕುಮಾರ್ಗೆ ಸೇರಿದಂತಹ ಆಸ್ತಿ ಆಗಿತ್ತು ಅದನ್ನು ನಾನು ಖರೀದಿ ಮಾಡಿದ್ದೀನಿ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ಆ ಆಸ್ತಿಯನ್ನು ಹಾಗಾಗಿ ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ ಆಗ ದರ್ಶನ್ ಅವರು ಸರಿ ಆಯಿತು ಹಾಗಾದರೆ ಅಂತ ಸುಮ್ಮನೆ ಆಗಿದ್ರು ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಉಮಾಪತಿ ಅವರು ಹೇಳ್ತಾ ಇರುವಂತಹ ಮಾತು ಈ ಒಂದು ವಿಚಾರಕ್ಕೆ ದರ್ಶನ್ ಅವರು ಬೇಜಾರು ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಹಲವು ದಿನಗಳ ಹಿಂದೆ ಆಗಿರುವಂತಹ ವಿಚಾರ ಈ ಆಸ್ತಿಯನ್ನು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೇಳಿದರು ಆದರೆ ನಾನು ಆಗಲ್ಲ ಅಂತ ಹೇಳಿದ್ದೆ ಹೀಗಾಗಿ ದರ್ಶನ್ ಅವರು ಬೇಜಾರು ಮಾಡಿಕೊಂಡಿದ್ದಾರೆ ಅಂತ ಏನಿಲ್ಲ ಅನ್ನುವಂಥದ್ದನ್ನು ಇವತ್ತು ಉಮಾಪತಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಆಸ್ತಿ ವಿಚಾರಕ್ಕೇನಾದರೂ ಮನಸ್ತಾಪ ಆಯ್ತಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಿದ್ರಿಂದ ಅದಕ್ಕೆ ಈ ರೀತಿಯಾಗಿ ಉಮಾಪತಿ ಅವರು ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗಿರುವಂಥದ್ದು ಹೌದು ಈ ವಿಚಾರ ಪ್ರಸ್ತಾಪ ಆಗಿತ್ತು ಆಸ್ತಿ ವಿಚಾರ ಆದರೆ ನಾನು ಆಗಲ್ಲ ಅಂತ ಹೇಳಿದ್ದೆ ಕೊಡೋದಕ್ಕೆ ನಂತರದಲ್ಲಿ ದರ್ಶನ್ ಅವರು ಸಹ ಸುಮ್ಮನಾದ್ರು ಅನ್ನುವಂಥ ಮಾತನ್ನು ಸಹ ಇವತ್ತು ಉಮಾಪತಿ ಅವರು ಹೇಳ್ತಾ ಇರುವಂಥದ್ದು ಈಗ ಒಂದು ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಉಮಾಪತಿ ಅವರು ಆಸ್ತಿ ವಿಚಾರದಲ್ಲಿ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ವೈಮನಸ್ಯ ಅನ್ನೋದು ಏರ್ಪಟ್ಟಿಲ್ಲ ನಮ್ಮಿಬ್ಬರ ಮಧ್ಯೆ ಆಸ್ತಿ ವಿಚಾರ ಬಂದಿರೋದು ನಿಜ ಅಂದ್ರೆ ಈ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಸೇರಿದಂತಹ ಏನು ಆಸ್ತಿಯನ್ನ ಖರೀದಿ ಮಾಡಿರ್ತಾರೆ ಉಮಾಪತಿ ಅವರು ಆ ಸಂದರ್ಭದಲ್ಲಿ ದರ್ಶನ್ ಅವರು ಸಹ ಹೀಗೆ ಕೇಳ್ತಾರೆ ಆ ಆಸ್ತಿಯನ್ನ ಕೊಡಿ ಅಂತ ಆದ್ರೆ ನಾನು ಆಗಲ್ಲ ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಆಸ್ತಿ ಹಾಗಾಗಿ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೀನಿ ಆದ್ರೆ ಇದರಿಂದ ದರ್ಶನ್ ಅವರಿಗೆ ಬೇಜಾರ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಬೇಜಾರ್ ಆಗಿರಲ್ಲ ಅನ್ಸುತ್ತೆ ಅಂತ ಇವತ್ತು ಉಮಾಪತಿ ಅವರು ಹೇಳಿರುವಂತಹ ಮಾತು ಯಾಕಂದ್ರೆ ಇವರಿಬ್ಬರ ನಡುವೆ ಮನಸ್ತಾಪ ಇದೆ ಅಂತ ಯಾವಾಗ ವಿಚಾರಗಳು ಕೇಳಿ ಬಂತು ಆಗ ಹಾಗಾದ್ರೆ ಈ ಆಸ್ತಿ ವಿಚಾರಕ್ಕೇನಾದ್ರೂ ಇಬ್ಬರ ಮಧ್ಯೆ ಮನಸ್ತಾಪ ಆಗಿತ್ತಾ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಅದಕ್ಕೆ ಇವತ್ತು ಉಮಾಪತಿ ಅವರೇ ಯಾಕೆ ರೀತಿಯಾಗಿ ಈ ವಿಚಾರವನ್ನ ಎಳಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಆಸ್ತಿ ವಿಚಾರವನ್ನ ನಾವು ಮಾತಾಡ್ಕೊಂಡಿರೋದು ನಿಜ ಆದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಬೇಜಾರು ಮನಸ್ತಾಪ ನಮ್ಮಿಬ್ಬರ ನಡುವೆ ಇಲ್ಲ ಅನ್ನೋದನ್ನ ಇವತ್ತು ಉಮಾಪತಿ ಅವರು ಹೇಳಿದ್ದಾರೆ ಇವಾಗ ನನ್ನ ಕೆಲವೊಂದು ಸ್ಥಾನಗಳಲ್ಲಿ ನೋಡಿದೆ ಓ ಬಂದಿದ್ದ ಪಾಯಿಂಟ್ ಏನು ಅರುಣ ಕುಮಾರ್ ಯಾಕೆ ಡೈವರ್ಟ್ ಆಗ್ತಾ ಇದೆ ಸೊ ಮತ್ತೆ ನಾನು ಅದಕ್ಕೆ ಬಳಸೋಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲಿ ವಿಷಯ ಇಷ್ಟ ಪಾಯಿಂಟ್ ಟು ಪಾಯಿಂಟ್ ಸೊ ನನಗೊಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು ಕಾನೂನು ರೀತಿ ಸರ್ ಆ ಪ್ರಾಪರ್ಟಿ ಯಾರ್ದಾಗಿತ್ತು ಅಂತ ಸರ್ ಇವಾಗ ಏನಾಗ್ತದೆ ನಾನು ಅದಕ್ಕೆ ಹೇಳ್ತಾ ಇರೋದು ಇದು ದೊಡ್ಡದಾಗ್ತಾ ಹೋಗ್ತದೆ ಆ ಪ್ರಾಪರ್ಟಿ ಏನಿಲ್ಲ ಸರ್ ನೀವು ಡಾಕ್ಯುಮೆಂಟ್ ತೆಗಿಬೋದು ಪುನೀತ್ ಸರ್ ಮತ್ತು ರಾಘಣ್ಣ ಅವ್ರದ್ದು ಸರ್ ನಮ್ಮ ದೊಡ್ಡ ಮನೆ ಅವ್ರದ್ದು ಅದಾದ್ಮೇಲೆ ಈ ಥರ ಇಶ್ಯೂಗಳು ರೇಸ್ ಆಗಿರುವಂಥದ್ದು ಅದಕ್ಕೆ ದರ್ಶನ್ ಸರ್ ಆ ಥರ ವ್ಯಕ್ತಿ ಅಲ್ಲ ಯಾಕಂದರೆ ಹಂಗೇನಾದ್ರು ಇದ್ರೆ ನನ್ನ ನೇರವಾಗಿ ಕೇಳ್ಬೋದಾಗಿತ್ತು ಆ ಥರದ್ದೇನು ಇಲ್ಲ ಸರ್ ಆ ಥರದ್ದು ಏನು ನಡೆದಿಲ್ಲ ಸುಮ್ಮನೆ ಯಾಕೆ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ರ ಅರುಣ ಕುಮಾರ್ ಇದು ಪಾಯಿಂಟ್ ಕಾನೂನು ಬದ್ಧವಾಗಿ ಉತ್ತರ ಕೊಡ್ಲಿ
ಅದು ಅಲ್ಲಿಗೆ ನಿಲ್ತು ಅಷ್ಟೆ. ಯಾಕಂದರೆ ಇಲ್ಲಿ ನನಗೆ ಬೆಳೆಸ್ಕೊಂಡು ಹೋಗೋಕ್ಕೂ ನನಗೂ ಇಷ್ಟ ಇಲ್ಲ, ದರ್ಶನ್ ಸರ್ಗೂ ಇಷ್ಟ ಇಲ್ಲ. ಸೊ ಪ್ರಾಪರ್ಟಿ ವಿಚಾರ ಅಲ್ಲಿಗೆ ಈಗ ಮುಗಿದೋಗಿದೆ ಅಂತ ಮುಗಿದೋಗಿದೆ. ನನ್ನ ಅದೇನಿದೆ ನಮ್ಮಿಬ್ಬರಲ್ಲಿ ಏನಾದರೂ ವಿಚಾರವಾಗಿ ವಿಷಯ ಬಂದಿತ್ತು ನಿಜ. ಬಟ್ ನಾನು ಸಾಕಷ್ಟು ಮಂಗಳವಾರದ ಸೋಮವಾರದಿಂದನೂ ಸೋಮವಾರ ಸಾಯಂಕಾಲದಿಂದನೂ ನನ್ನ ಹತ್ರ ಈ ಪಾಯಿಂಟ್ ಬರ್ತಾನೆ ಇತ್ತು. ನಾನು ಅಫಿಷಿಯಲಾಗಿ ಇಲ್ಲಿವರೆಗೂ ಎಲ್ಲೂ ಹೇಳಿಕೆ ಕೊಟ್ಟಿರಲ್ಲ. ಸಿನ್ಸ್ ಅದಕ್ಕೂ ನಿನ್ನೆ ರಾತ್ರಿ ಅದಕ್ಕೊಂದು ಬಣ್ಣ ಕಟ್ಟಿ ನನಗೆ ಮಾಧ್ಯಮ ಸ್ನೇಹಿತರುಗಳೇ ನನಗೇನು ಹೇಳಿದ್ರು, ಆ ವಿಚಾರಕ್ಕಾಗಿ ನಾನು ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ. ದರ್ಶನ್ ಸರ್ ಕೇಳಿದ ನಿಜ, ನಾನು ಕೊಡಲ್ಲ ಅಂದರೆ ಅಲ್ಲಿಗೆ ಮುಗಿದೋಯ್ತು. ದರ್ಶನ್ ಸರ್ ಬೇಡ ಅಂತ ಅಲ್ಲಿ ಕೊಟ್ಟರು. ಆಮೇಲೆ ಏನು ದರ್ಶನ್ ಸರು ಆ ವ್ಯಕ್ತಿ ಆ ವ್ಯಕ್ತಿನೂ ಹಂಗಲ್ಲ, ಇದು ಅದು ಬೇಕು ಬೇಕೇ ಬೇಕು, ಕೊಡಲಿಲ್ಲ ಅಂದರೆ ಹಂಗೆ ಹಿಂಗೆ. ಆಲ್ಟರ್ನೇಟಿವ್ ಏನಾದರೂ ಹೇಳಿದ್ರು ಸರ್, ಆಲ್ಟರ್ನೇಟಿವ್ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ ಅಂತೇಳಿ ಹೇಳಿದ್ದೆ. ಆಲ್ಟರ್ನೇಟ್ ಬೇರೆ ಅದನ್ನು ನಾವು ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳಿದ್ದೆ, ಈಗ ಮಾಡ್ತೀನಿ ಅಂತ ಹೇಳಿದ್ದೆ ಸರ್. ನಾನು ಮಾಡಿಕೊಡ್ತೀನಿ ಆಮೇಲೆ, ಯಾಕಂದರೆ ಅದು ಒಂದು ಅಣ್ಣ ತಮ್ಮನ ಸಂಬಂಧದಲ್ಲಿ ಬಂದಿರುತ್ತೆ. ವ್ಯಾಪಾರಕ್ಕೆ ಸಂಬಂಧದಲ್ಲಿ ನನ್ನ ಬ್ಯಾನರ್ಗೆ ಅವ್ರು ನನ್ನ ಬ್ಯಾನರ್ ಮೇಲೆ ನಂಬಿಕೆ ಇಟ್ಟು ಒಂದು ರೇಟ್ ಕೊಟ್ಟು ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೆ, ನಾನು ಅದಕ್ಕೇನು ಸಂಭಾವನೆ ಕೊಡ್ಬೇಕು ನಾನು ಕೊಟ್ಟಿದ್ದೀನಿ. ವ್ಯಾಪಾರ ಅಲ್ಲಿಗೆ ಮುಗಿತು, ಅಣ್ಣ ತಮ್ಮ ಸಂಬಂಧ ಇನ್ನು ಮುಂದುವರಿತಾ ಇದೆ. ಸದ್ಯಕ್ಕೆ ಈಗ ಅವರ ಪ್ರಾಪರ್ಟಿ ವಿಚಾರ ಮತ್ತೆ ಇದಾಗಿಲ್ಲ ಸರ್, ಅದು ಅಲ್ಲಿಗೆ ಬಿಡ್ತು ಅಂದಮೇಲೆ ಪ್ರಾಪರ್ಟಿ ನಾನು ದುಡ್ಡು ಕೊಟ್ಟು ತೊಗೊಂಡ್ರೆ ಸರ್ ನನಗೆ ಹಂಗೆ ಬಂದಿಲ್ಲ. ದೊಡ್ಡ ಮನೆ ಅವ್ರದ್ದು ನೀವು ಯೋಚನೆ ಮಾಡಿ, ನಾನು ಕೊಟ್ಟರೆ ಸರಿ ಆಗ್ತದ? ನನ್ನ ಪಾಯಿಂಟ್ ಇಷ್ಟೇ ಸರ್. ಇಲ್ಲಿ ನಿಮ್ಮ ಚಾನಲ್ಗಳದು ಇಲ್ಲಿಂದ ಯಾವುದೋ ಒಂದು ಚಾನಲ್ ತೆಗೆದು ನಾನು ನಿಮಗೆ ಕೊಡ್ತೀನಿ, ನೀವು ಅವ್ರು ಒಪ್ತಾರ? ಸರ್ ನನಗೆ ಅಂದರೆ ಅದು ಪುನೀತ್ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತಾನೆ ಅಥವಾ ಹೇಗೆ ಅಂತ? ಪುನೀತ್ ಸರ್ ಹಿಂಗ್ ಬರ್ತಾರೆ ಮಧ್ಯದಲ್ಲಿ, ಇದು ವ್ಯವಹಾರ ನಡೆದಿದೆ. ನನಗನ್ಸಿದ್ದು ಇದೇನಾದರೂ ಟ್ರಾನ್ಸಾಕ್ಷನ್ ಆದರೆ ಬೇರೆ ರೀತಿ ಆಯಾಮಗಳು ಪಡ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಕೊಡಲಿಲ್ಲ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ಸರ್. ನಾನು ಹೇಳಿದ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತಾ ಸರ್? ಎರಡು ಚಾನಲ್ ಇರುತ್ತೆ ಇಲ್ಲಿ, ಯಾಕಂದ್ರೆ 10 ಚಾನಲ್ ಇದೆ. ಒಂದು ಚಾನಲ್ ಹೆಸರು ತೊಗೊಂಡು ಇನ್ನೊಂದು ಚಾನಲ್ ಹೆಸರು ತೊಗೊಳಕ್ಕೆ. ಸೊ ಇವಾಗ ನಾನು ಹೇಳ್ತಿರೋದು ಇಷ್ಟೇ ಸರ್, ನಾನೇನೋ ಒಂದು ನನಗೆ ಬೇಕು ಅಂತ ನಾನು ತೊಗೊಂಡಿರೋದು. ನಾನು ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥ ಅಲ್ಲ. ಅವಾಗವಾಗ ನನ್ನ ಕೈಲಾದಷ್ಟು ನಾನು ಇನ್ವೆಸ್ಟ್ ಮಾಡ್ಕೋತಾ ಇರ್ತೀನಿ. ನನ್ನ ಜೀವನಕ್ಕೆ ಏನು ಆದಾಯ ಬರಬೇಕು ಅದಕ್ಕೆ ನಾನು ಮಾಡ್ತಾ ಇರ್ತೀನಿ. ಬಂದಿದ್ದು ವಿಷಯ ಪ್ರಸ್ತಾಪ ಆಗಿದ್ದು, ಇದು ಸೋಮವಾರ ಸಾಯಂಕಾಲದಿಂದನೇ ಪ್ರಸ್ತಾಪ ಆಯಿತು. ಆದಷ್ಟು ನಾನು ಇಲ್ಲಿ ತಡ್ಕೊಂಬಂದೆ. ದರ್ಶನ್ ಸರ್ಗೂ ಗುರುವಾರ ಬೆಳಗ್ಗೆ ಈ ಪಾಯಿಂಟು ನಾನು ಹೇಳಿದ್ದೀನಿ, ನೀವು ಕ್ಲಾರಿಫೈ ಮಾಡಿ ಅಂತ ಹೇಳಿದ್ರೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ಕದ್ದು ಮುಚ್ಚಿ ಏನು ವ್ಯವಹಾರಗಳು ನಡೆಯಲ್ಲ. ದರ್ಶನ್ ಸರ್ಗೂ ನಾನೇನು ಫ್ರೀ ಆಗಿ ಕೊಡಲ್ಲ, ಕೊಟ್ಟರು.